ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಫ್ರೆಂಡ್ಸ್, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಊರಲ್ಲಿದ್ದೀನಿ. ಸೊ ಈಗ ಟೈಮ್ ಬಂದು 7:15. ಸ್ವಲ್ಪ ಲೇಟಾಗೆ ಎದ್ಬಿಟ್ಟೆ, ಯಾಕಂದರೆ ನೆನ್ನೆ ಎಲ್ಲ ಸ್ವಲ್ಪ ಸ್ಟ್ರೈನ್ ಆಗಿಬಿಟ್ಟಿತ್ತು. ಫ್ರೆಶ್ ಆಗೋದಕ್ಕೆ ಹೋಗಬೇಕು. ನಾನು ಎದ್ದೇಳೋಷ್ಟ್ರಲ್ಲ ಮತ್ತೆ ಫುಲ್ ಆಲ್ರೆಡಿ ಪೂಜೆನೇ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ, ಈಗ ಕಿಚನಲ್ಲಿದ್ದಾರೆ, ಮೇ ಬಿ ಟಿಫನಾಗಿ ರೆಡಿ ಮಾಡ್ತಿದ್ದಾರೆ ಅನ್ಸುತ್ತೆ. ಅಮ್ಮ, ಏನು ಮಾಡ್ತಿದ್ದೀರಾ? ಕಡಲೆ ಬೀಜ ಉರಿತಾ ಇದ್ದೀನಿ. ಹಾಂ ನೋಡಿ, ಆಲ್ರೆಡಿ ಎದ್ದು ಸ್ನಾನ ಮಾಡಿ ಪೂಜೆನೂ ಆಗೋಯಿತು, ಇವಾಗ ಎಳ್ಳು ಬೆಲ್ಲಕ್ಕೆ ರೆಡಿ ಮಾಡ್ಕೋತಿದ್ದಾರೆ. ನಾನು ಹೇಳಿದ್ನಲ್ಲ, ಬೇಗ ಎದ್ದೇಳ್ಬೇಕು ಅಂತ ಅಂದ್ಕೊಂಡೆ. ಇಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಕಡಲೆ ಬೀಜ ಫ್ರೈ ಆಗ್ತಾ ಇದೆ. ಬೇರೆದೆಲ್ಲ ರೆಡಿ ಇದೆಯಾ? ಬೆಲ್ಲ ಮತ್ತು ಇದೆಲ್ಲ ಹೋಮ್ ಮೇಡ್, ರೆಡಿಮೇಡ್ ಏನು ತಗೊಳ್ಳೋ ಹಾಗಿಲ್ಲ. ಹಾಂ, ಜಾಸ್ತಿ. ಸೊ ಇಲ್ಲಿ ಬೇರೆ ಥರ ನಮ್ಮಲ್ಲೆಲ್ಲ ಮೈಸೂರಲ್ಲೆಲ್ಲ ಏನಂತಂದರೆ, ನಾವು ಇವತ್ತು ನಾನ್ ವೆಜ್ ಮಾಡೋದಿಲ್ಲ. ಬಟ್ ಇಲ್ಲಿ ವಿಶೇಷತೆ ಏನಂತ ಅಂದರೆ, ಇವತ್ತಿಲ್ಲಿ ನಾನ್ ವೆಜ್ ಮಾಡ್ತೀವಿ. ಸೊ ಅವರ ಬ್ಯುಸಿ ಶೆಡ್ಯೂಲಲ್ಲಿ ಅವ್ರ ಅಂಗನವಾಡಿ ಟೀಚರು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದಾರೆ, ಬೆಲ್ಲ ಮತ್ತು ಕೊಬ್ಬರಿ ಎಲ್ಲ. ಇಲ್ಲಿ ಟೀ ಕೂಡ ರೆಡಿ ಆಗ್ತಿದೆ. ಇಲ್ಲಿ ಮುಂಚೆಯಿಂದನೂ ಹೀಗೇನಾ ನಾನ್ ವೆಜ್ ಮಾಡಿ ಎಡೆ ಮಾಡೋದು ದೇವರಿಗೆ? ಸೊ ಯಾವ್ಯಾವ ಹಬ್ಬಕ್ಕೆ ಎಡೆ ಮಾಡ್ತೀರಾ? ಹೊಕ್ಸ, ಕಾರ ಹಬ್ಬ, ಆಮೇಲೆ ಯುಗಾದಿ ಹಬ್ಬ, ಸಂಕ್ರಾಂತಿ ಹಬ್ಬ, ಒಂದು 5 ಹಬ್ಬಕ್ಕೆ ಮಾಡ್ತೀವಿ. ಸೊ ನಾನು ಒಂದು ಶಾಕ್ ಆದೆ, ಸಂಕ್ರಾಂತಿ ಹಬ್ಬಕ್ಕೆ ನಾನ್ ವೆಜ್ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ಸಂಪ್ರದಾಯ ಆ ಥರ ಇರುತ್ತಲ್ವಾ ಒಂದೊಂದು ಕಡೆ. ಆಮೇಲೆ ದೀಪಾವಳಿಗೆ ಬಲಿಪಾಡ್ಯಮಿಗೆ ಎಡೆ ಮಾಡಲ್ಲ, ಬಟ್ ನಾನ್ ವೆಜ್ ಮಾಡ್ತೀರಾ ಅಲ್ವಾ? ಅದನ್ನು ನಾನು ಹಂಗೆ ಅನ್ಕೊಂಡೆ. ನವೀನ್ ಹೇಳಿದ ನೆನಪು, ನಾನ್ ವೆಜ್ ಬಲಿಪಾಡ್ಯಮಿಗೆ ನಾನ್ ವೆಜ್ ಮಾಡ್ತಾರೆ ಅಂತ. ಕಾರ್ತಿಕ್ ಮಾಸದಲ್ಲಿ ನಮ್ಮನೆ ವೆಜ್ ತಿನ್ನಲ್ವ, ಇದು ನಾನ್ ವೆಜ್ ತಿನ್ನಲ್ವಲ್ಲ. ಎಷ್ಟೊತ್ತಿಗೆ ಇದ್ರಿ ಬೆಳಿಗ್ಗೆ? ಸೊ ಮುಂದೆಗಡೆ ಬಾಗಿಲಿಗೆ ನೀರೆಲ್ಲ ಹಾಕಿ ತುಪ್ಪ ಎಲ್ಲ ತಾರಿಸಿ ರಂಗೋಲಿ ಎಲ್ಲ ಆಲ್ರೆಡಿ ಹಾಕಿದ್ದಾರೆ. ಸೊ ಇದು ಬಂದು ನಮ್ಮ ಹಳ್ಳಿ, ಅತ್ತೆ ಮತ್ತು ಮಾವ ಇರೋವಂಥದ್ದು ಇಲ್ಲೇ. ನೋಡಿ ಎದ್ಬಿಟ್ಟಿದ್ದಾರೆ, ಎಷ್ಟು ಚಳಿ ಇದೆ ಅಂದರೆ ಹಳ್ಳಿಲಿ ಸಿಕ್ಕಾಪಟ್ಟೆ ಚಳಿ ಇದೆ. ಇಲ್ಲಿ ನವೀನ್ ಮತ್ತು ಅಥರ್ವ ಮಲ್ಕೊಂಡಿದ್ದಾರೆ, ಹಾಗೆಯೇ ಆ ಕಡೆ ನಮ್ಮ ಮಾವ ಕೂಡ ಮಲ್ಕೊಂಡಿದ್ದಾರೆ. ನಾನು ಸ್ಯಾರಿ ಬ್ಲೌಸ್ ಸ್ಟಿಚ್ ಮಾಡೋಕೆ ಕೊಟ್ಟಿದ್ನಲ್ಲ ಲಾಸ್ಟ್ ಟೈಮ್ ತೊಗೊಂಡೋಗಿ ತೋರಿಸಿದ್ನಲ್ಲ, ಅದನ್ನು ಸ್ಟಿಚ್ ಮಾಡಿಸಿದ್ದೀನಿ. ಇದನ್ನು ಈಗ ವೇರ್ ಮಾಡಬೇಕು. ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಸ್ನಾನಕ್ಕೆ ಹೋಗಿ ಬಂದು ಮತ್ತೆ ಸಿಗ್ತೀನಿ. ಸ್ನಾನ ಕೂಡ ಫ್ರೆಶ್ ಆಗಿ ಬಂದೆ, ಸ್ಯಾರಿ ವೇರ್ ಮಾಡಿದ್ದೀನಿ. ಈಗ ದೇವರಿಗೆ ಪೂಜೆ ಮಾಡಬೇಕು. ಆಗಲೇ ಹೇಳಿದ್ನಲ್ಲ, ಬೆಳಿಗ್ಗೆನೆ ಅವರು ಎದ್ದು ಪೂಜೆ ಎಲ್ಲ ಮುಗಿಸಿದ್ರು ಅಂತ ಅಂದ್ಬಿಟ್ಟು ನಾನು ಹಾಗೆ ದೇವರಿಗೆ ಗಂಧದ ಕಡ್ಡಿ ಹಚ್ಚೋಣ ಅಂತ ಅಂದ್ಬಿಟ್ಟು ಬಂದೆ. ಇಲ್ಲಿ ಹೇಳಿದ್ನಲ್ಲ, ಹಬ್ಬದ ರೀತಿ ನೀತಿಗಳೇ ಬೇರೆ ರೀತಿ ಇರುತ್ತೆ. ಸೊ ಇಲ್ಲಿ ಹೇಗಿರುತ್ತೆ ಹಾಗೆ ನಾವು ಮಾಡ್ಕೊಂಡು ಹೋಗ್ಬೇಕಲ್ವಾ. ಈಗ ನಾನು ದೇವರಿಗೆ ಗಂಧದ ಕಡ್ಡಿ ಹಚ್ಚಿಬಿಟ್ಟು ನಮಸ್ಕಾರ ಮಾಡ್ಕೋತಾ ಇದ್ದೀನಿ. ಹಾಗೆ ಅತ್ತೆ ಇದನ್ನು ಕೊಟ್ಟಿದ್ರು, ಇನ್ನು ಕಡಲೆ ಬೀಜ ಹುರಿದ್ಬಿಟ್ಟು ಕೊಟ್ಟಿದ್ರು. ಅದನ್ನು ಇದು ಮಾಡು, ಸಿಪ್ಪೆ ಎಲ್ಲ ತೆಗಿ ಅಂತ ಅಂದ್ಬಿಟ್ಟು ಅದನ್ನೇ ತೆಗಿತಾ ಇದೆ. ಅಥರ್ವ ಎದ್ದೇ ಬಂದ್ಬಿಟ್ಟ, ಅವನಿಗೆ ನಿದ್ರೆ ಹೆಂಗೆ ಅಂತ ಅಂದರೆ ಅವ್ರ ಪಪ್ಪ ಮಲ್ಗೋ ತನಕ ಅಷ್ಟೇ ಅವ್ನು ಮಲ್ಗೋದು. ಅವ್ನ ಪಕ್ಕ ಯಾರಾದರೂ ಒಬ್ಬರು ಮಲಗಿರಬೇಕು, ಅದರ್ವೈಸ್ ಅವನು ಯಾರಾದರೂ ಎದ್ಬಿಟ್ರೆ ಅಲ್ಲಿ ಯಾರೂ ಇಲ್ಲ ಅಂತ ಅಂದರೆ ಅವನು ಎದ್ದು ಬಂದುಬಿಡ್ತಾನೆ. ಆ ಥರ ತರಲೆ ಅವನು. ಎಷ್ಟು ಚಳಿ ಇದೆ ಅಂದರೆ ಮೈಸೂರಲ್ಲಿ ಎಷ್ಟು ಚಳಿ ಇರುತ್ತೋ ಅದಕ್ಕಿಂತ ಜಾಸ್ತಿ ಇದೆ ಇಲ್ಲಿ. ತಂದು ಎಡೆ ಇಡ್ಬೇಕು ಈ ವಸಕ್ಕಿ ಅನ್ನ ಅಂತ. ಅವ್ರಿಗೆ ವಸಕ್ಕಿ ಅನ್ನ ಸಿಕ್ಕದೆ ಈ ಸೀಸನ್ ತಾನೆ, ಸತ್ತೋರ್ ಕೆಟ್ಟವ್ರಿಗೆ ಇನ್ ಸಿಗೋದಿಲ್ಲ, ಹಳೆ ಅಕ್ಕಿ ಆಗುತ್ತದೆ ಅಲ್ಲವ. ಅದ್ರಿಂದ ಸಂಕ್ರಾಂತಿಲಿ ಏನು ಎಳ್ದಿರ್ತೀರ ಹಿಂಗೆ ಎಳ್ಳೆಲ್ಲ ಅವ್ರ ಸಂಪ್ರದಾಯ ಪ್ರಕಾರ ಇದು ಮಾಡ್ಕೊಂಡ್ರು. ಅವ್ರು ಮಾಡ್ತಿದ್ದು ಇದು ಅವ್ರೇನು ಎಳ್ಳು ಪಳ್ಳಿ ಏನು ಬೀರ್ತಿದ್ದಿಲ್ಲ. ನಳ್ಳಿ ಆಗಲಿ ಮೀನಾಗಲಿ ಮನೆ ತಪ್ಪುದಿರೋ ಮಟನ್ ಆಗಲಿ ಅದು ಮಾತ್ರ ಎಡೆ ಇಡ್ಬೇಕು. ಅಂಗಡಿ ಮಾಂಸ ತರಂಗಿಲ್ಲ, ಮೀನು ತರುವಾಗ ಅಂಗಡಿ ಮಾಂಸ ತರಂಗಿಲ್ಲ, ಬಿಸಿಲ ಮಾಡ್ತಾರಲ್ಲ ಅದರಿಂದ ಅವ್ರಿಗೆ ಎಡೆ ಇಕ್ಕಂಗಿಲ್ಲ. ಅದ ಇವಾಗದಲ್ಲಿ ಇವಾಗದಲ್ಲಿ ಪಕ್ಸ್ತಳಿ ಎರಡರಲ್ಲಿ ತಂದು ಮಟನ್ ಇಡಂಗಿಲ್ಲ. ಇನ್ನು ಬಾಕಿ ಹಬ್ಬದಲ್ಲಿ ಮನೆಗೆ ಮಾಡ್ಕೊ ತಿನ್ನೋದಲ್ವಾ, ಇಟ್ಕೋಬೋದು.
ಇವೆಲ್ಲ ಹಾಕ್ಬಿಟ್ಟು ಇಟ್ಕೋ. ಅಲ್ಲಿ ಬೆಸು ಬೋಸಿ ಒಳಗೆ ಬೆಸು, ಕೊಬ್ಬರಿ ಎಲ್ಲ, ಜೀರಿಗೆ ಪೆಪ್ಪಿ, ಎಳ್ಳು ಎಲ್ಲನೂ. ಏನ್ ತಿಂತಿದ್ಯಾ ಬೆಳಿಗ್ಗೆ ಬೆಳಿಗ್ಗೆ ನೀನು? ಏನ್ ತಿಂತಿದ್ಯಾ? ಅಯ್ಯೋ ಏನ್ ಮಾಡ್ತಾ ಇದೀ? ನಂಗೆ ಬರ್ತಿಲ್ಲ, ನಾನು ಎಡೆ ಹಾಕ್ಬೇಕು ಇವತ್ತು. ನಾನೇನು ತಿನ್ನಕ್ಕಿಲ್ಲ, ನಾನೇನು ತಿನ್ನಕ್ಕಿಲ್ಲ. ತೋರಿಸ್ಬಿಟ್ಟು ಅವ್ರ ತಿನ್ಕ. ನಾನು ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡಾಯಿತು. ಸೊ ನನಗೆ ಆಶ್ಚರ್ಯ ಆಗಿದ್ದು ಅದೇನೆ ಅಂದರೆ ಟೈಮೇ ಇರೋದಿಲ್ಲ ವರ್ಕ್ ಮಾಡೋರಿಗೆ, ಅಂಥದ್ರಲ್ಲಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದಾರೆ. ಅದರಲ್ಲೂ ಈಗ ನಮ್ಮ ಮಾವಂಗೆ ಬೇರೆ ಆಪ್ರೇಷನ್ ಆಗಿದೆಯಲ್ಲ, ಅವರನ್ನು ಕೇರ್ ಮಾಡಬೇಕು. ಈ ಸಿಕ್ಕಿರೋ ಗ್ಯಾಪಲ್ಲಿ ಈ ಕೆಲಸಗಳನ್ನ ಮುಗಿಸ್ಕೊಂಡಿದ್ದಾರಲ್ಲ, ಯಾಕಂದರೆ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಹಚ್ಚೋದಕ್ಕೆ ತುಂಬ ಟೈಮ್ ಬೇಕು ಅದನ್ನೆಲ್ಲ ಡ್ರೈ ಮಾಡಲಿಕ್ಕೆ. ಸೊ ಹಾಗೆ ದೋಸೆ ಕೂಡ ಹಾಕ್ತಿದ್ದಾರೆ. ಆ ಥರವನಿಗೆ ಅವ್ನಿಗೆ ಹೊಟ್ಟೆ ಹಸಿತಿದೆ, ಇದ್ದ ತಕ್ಷಣ ಎಳ್ಳು ಬೆಲ್ಲ ತಿಂತಿದ್ನಲ್ಲ ತಿನ್ನಿಸಿ ಅಂದ್ಬಿಟ್ಟು ಅದಕ್ಕೆ ಅವನಿಗೆ ಸ್ವಲ್ಪ ಬಾಯಿ ತೊಳಸ್ಬಿಟ್ಟು ನವೀನ್ ದೋಸೆ ತಿನ್ನಿಸ್ತಾ ಇದ್ದಾರೆ. ಊಟ ಮಾಡಿಸೋದಕ್ಕೆ ಒಂಥರ ಟಾಸ್ಕ್ ಅನಿಸುತ್ತೆ ಪೇರೆಂಟ್ಸ್ಗೆ. ಎಲ್ಲ ಮಕ್ಕಳು ಇದೇ ಥರನ? ಕೆಲವು ಮಕ್ಕಳು ಮಾತ್ರ ಈ ಥರನ? ನಿಮ್ಮ ಮಕ್ಕಳು ಇದೇ ಥರ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಇವನಿಗೆ ತಿನ್ನಿಸೋದೇ ಒಂದು ದೊಡ್ಡ ಹಿಂಸೆ. ನೆಕ್ಸ್ಟ್ ಈಗ ಫಿಶ್ ತೊಗೊಬಂದಿದ್ರಲ್ಲ, ಫಿಶ್ ಸಾಂಬಾರ್ ಮಾಡೋದಕ್ಕೆ ಹೇಳಿದ್ನಲ್ಲ ಇವತ್ತು, ಅಂದರೆ ನಮ್ಮ ಹಿರಿಯಕರು ಅಂತ ಏನು ಹೇಳ್ತೀವಿ ಅವ್ರಿಗೆ, ಪೂರ್ವಜರಿಗೆ ನಾವು ಎಡೆನ ಮಾಡಬೇಕು. ಅದು ನಾನ್ ವೆಜ್ ಏನಾದರೂ ಮಾಡಿ, ಹೊಸ ಅಕ್ಕಿ ಬಂದಿರುತ್ತಲ್ಲ ಅದರಲ್ಲಿ ರೈಸ್ ಮಾಡಿ ಈ ಒಂದು ಎಡೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾನ್ ವೆಜ್ ಏನು ಮಟನ್ ಮಾಡೋಣ ಅಥವಾ ಫಿಶ್ ಮಾಡೋಣ ಅಂತ ಅಂದ್ಬಿಟ್ಟು ಎಡೆಗೆ ಫಿಶ್ ಮಾಡೋಣ, ಫಿಶ್ ಸಾಂಬಾರ್ ಅಂತ ಅಂದ್ಬಿಟ್ಟು ಫಿಶ್ ತೊಗೊಂಡು ಬಂದಿದ್ರು. ಅದನ್ನು ಆಲ್ರೆಡಿ ಎಲ್ಲ ಕ್ಲೀನ್ ಆಗಿದೆ, ಬಟ್ ನವೀನ್ ಈಗ ಒಂದ್ಸಲ ನೀರು ಹಾಕಿ ಅದನ್ನು ಕ್ಲೀನ್ ಮಾಡ್ತಿದ್ದಾರೆ ಅಷ್ಟೇ. ನವೀನ್ಗೆ ಫಿಶ್ ಅಂದರೆ ತುಂಬ ಇಷ್ಟ. ಈಗ ಮೀನು ಸಾಂಬಾರ್ ರೆಸಿಪಿನ ತೋರಿಸ್ತೀನಿ. ನಮ್ಮ ಮತ್ತೆ ತುಂಬ ಚೆನ್ನಾಗಿ ಮೀನು ಸಾರು ಮಾಡ್ತಾರೆ. ಸೊ ಈ ಒಂದು ಮೀನು ಸಾರನ್ನ ಹೇಗೆ ಮಾಡೋದು, ನಾವುಗಳು ಎಷ್ಟೇ ಮಾಡ್ಕೊಂಡು ತಿಂದರು ದೊಡ್ಡವರು ಅಮ್ಮ ಮಾಡಿದ ಕೈ ರುಚಿ ಅಂತ ಹೇಳ್ತೀವಲ್ಲ, ಆ ಥರ ನಾವು ಮಾಡೋದಕ್ಕೆ ಚಾನ್ಸೇ ಇರಲ್ಲ. ಸೊ ಅವ್ರು ಹೇಗೆ ಮಾಡ್ತಾರೆ, ಏನೆಲ್ಲ ಪ್ರೊಸೀಜರ್ ಮಾಡ್ತಾರೆ ಅಂತ ನಾನು ನಿಮಗೂ ತೋರಿಸ್ತೀನಿ, ಬನ್ನಿ. ಇದಾಗಿ ಈಗ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಏನಾಕಿದ್ದೀರಾ? ಈರುಳ್ಳಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದಾರೆ. ನಾಳೆ ಮೀನು ತಿಕ್ಕಿ ತೊಳೆದು ರೆಡಿ ಇದೆ. ಇಲ್ಲಿ ಏನೇನು ಹಾಕೊಂಡಿದ್ದೀರಾ? ಇಲ್ಲಿ ಖಾರ ಪುಡಿ, ಹುಣಸೆಹಣ್ಣು. ಈಗ ಎಷ್ಟು, 2 kg ಮೀನು ಮಾಡ್ತಿರೋದ? ಖಾರ ಪುಡಿ ಎಷ್ಟು ಹಾಕೊಂಡಿದ್ದೀರಾ? ಹುಣಸೆಹಣ್ಣು ಎಷ್ಟು ಹಾಕೊಂಡಿದ್ದೀರಾ? ಒಂದು ಅರ್ಧ ಪಾವ್ ಹಾಕೊಂಡಿದ್ದೀನಿ. ಹುಣಸೆಹಣ್ಣು ಆ ಮೀನು ತಕ್ಕಷ್ಟು, ಎಷ್ಟು ತಡಿತದೆ ಮೀನು, ಪುಡಿ ಎಷ್ಟು ಬೇಕಾಗುತ್ತೆ ಸಾಂಬಾರ್ಗೆ ಅಷ್ಟು ಬೇಕು ಅಷ್ಟು. ಇದು ಮಸಾಲೆ ಆಡ್ಸಿರೋದು ಹಾಕ್ತಿದ್ದೀನಿ. ಈ ಮಸಾಲೆಗೆ ಏನೇನು ಹಾಕೊಂಡಿದ್ದೀರಾ ಅಂತ? ಮಸಾಲೆ ಜೀರಿಗೆ ಹುರಿದಿರೋದು, ಮೆಂತ್ಯ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸಾಂಬಾರ್ ಸೊಪ್ಪು, ತೆಂಗಿನಕಾಯಿ ಎಲ್ಲ ಹಾಕಿದ್ದೀನಿ. ಮಾಮೂಲಿ ಹಾಕೋದೆಯ ನಾನು ಇವಾಗ ಮನೆಗೆ ಮಾಡಿದ್ದೀನಿ, ಬೇರೆ ಸ್ಪೆಷಲ್ ಏನಿಲ್ಲ. ಏನು ಆದ್ರೆ ಏನಂದ್ರೆ ನಮ್ಮ ಅತ್ತೆ ಮಾಡಿದಾಗ ಮೀನ್ ಸಾರ್ದು ಅದೇನೇ ಆಗ್ಲಿ ಒಂಥರ ಸ್ಮೆಲ್ ಇರುತ್ತಲ್ವಾ, ಅದು ಬರಲ್ಲ. ಅದ್ರದ್ದು ಸೀಕ್ರೆಟ್ ಟಿಪ್ಸ್ ಏನಂತ ಅಂದ್ರೆ ಮೆಂತ್ಯ ಮತ್ತೆ ಜೀರಿಗೆ ಹುರಿದ್ಬಿಟ್ಟು ಹಾಕಿದ್ರೆ ಹತ್ಕಾಳ ಹತ್ಕಾಳ ಇದು ಹತ್ಕಾಳ ಸ್ಮೆಲ್ಲು ಸಿಂಡು ಸಿಂಡು ಅಂತ ಹೇಳ್ತಿಲ್ಲ, ಮೀನು ಗೊಬ್ಬು ಬರಲ್ಲ ಮನೆ ಒಳಗೆ, ವಾಸನೆ ಇರೋದಿಲ್ಲ. ಸೊ ಅದಕ್ಕೊಂದು ಸೀಕ್ರೆಟ್ ಟಿಪ್ ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ನೀವು ಫಾಲೋ ಮಾಡ್ಬೋದು. ಏನಂದ್ರೆ ಜೀರಿಗೆ ಮತ್ತೆ ಮೆಣಸಿನ ಸ್ವಲ್ಪ ಹುರಿದ್ಬಿಟ್ಟು ಹಾಕೊಂಡ್ರೆ ಜೀರಿಗೆ ಮತ್ತೆ ಮೆಂತ್ಯ ಹುರಿದ್ಬಿಟ್ಟು ಹಾಕೊಂಡ್ರೆ ಆ ಸ್ಮೆಲ್ ಇರೋದಿಲ್ಲ. ಮನೇಲಿ ಮಾಡಿದೀವಿ ಅನ್ನೋದು ಗೊತ್ತಾಗಲ್ಲ, ಮಾಡಿದೀವಿ ಅಂತ ಗೊತ್ತಾಗಲ್ಲ. ಕಾಯಿಸಿರೋ ಹಾಲಲ್ಲಿ ಕೆನೆ ತೆಗಿತಾ ಇದ್ದೀರಾ? ಕೆನೆ ತೆಗೆದು ಎಪ್ಪ ಹಾಕೊಂಡ್ರೆ ಈ ಥರ ಇಲ್ಲಿ 3-4 pieces ಈ ಥರ ಬೆಣ್ಣೆ ಬರ್ತದೆ. 3-4 pieces ಈ ಥರ ಬೆಣ್ಣೆ ಬರ್ತದೆ. ಆ ಕೂಡ ಹಾಕೊಂಡ್ರೆ ಕೆನೆ ತೆಗೆದಿಟ್ಕೊಂಡು ಏನು ಮಾಡ್ತೀರಾ? ಮೊಸರು ಎಪ್ಪ ಹಾಕೊಳ್ಳೋದು, ಬೆಣ್ಣೆ ಮಾಡಬೇಕು, ಬೆಣ್ಣೆ ಕಡಿಯೋದು. ಈಗ ಕೆನೆ ಮಸಾಲೆ ಮತ್ತು ರುಬ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕಾದ್ಮೇಲೆ ಅದು ಚೆನ್ನಾಗಿ ಖಾರ ಕುದಿ ಬರಬೇಕು. ಕುದಿ ಬಂದಾದಮೇಲೆ ಸಾಲ್ಟ್ ಹಾಕ್ಬಿಟ್ಟು ಫಿಶ್ಗಳನ್ನ ಹಾಕಿ ಬೇಯಿಸ್ಬೇಕು. ಫಿಶ್ ಹಾಕಾದ್ಮೇಲೆ ಸೌಟ್ ಆಡಬಾರ್ದು, ಎಲ್ಲ ಕಲಸೋಗುತ್ತೆ. ಈಗ ಚೆನ್ನಾಗದು ಬೇಯ್ತಾ ಇದೆ. ಹಾಗೆ ಗೆಣಸನ್ನು ಕೂಡ ಈ ಹಬ್ಬಕ್ಕೆ ಗೆಣಸು ತೊಗೊಂಡು ಬಂದು
ಅದನ್ನು ಬೇಯಿಸಿ ಎಡೆಗೆ ಇಡ್ತೀವಿ. ಈ ಕುಡ್ಲೆ ಹಚ್ಚೋದೇನಕ್ಕೆ ಅಂದರೆ ಹೊಟ್ಟೆನ ಬಸಂಗ ಸೋಕು ಪಾಕು ಆಗಿದ್ರೆ ಅದ್ರಲ್ಲಿ ಹೋಗ್ಲಿ ಅಂತ. ತರುವಾಗ ಕಣ್ಣೆ ಸೈತವಲ್ಲ ಅದು ಹೋಗ್ಲಿ ಅಂತ, ಈಗ ಹಿಂಗೆ ಅಂಟ್ಕೊಂಡ್ರೆ ಆಗದೆ ಅಂತ. ಹೌದಾ? ಈ ಥರ ಅಂಟ್ಕೊಂಡ್ರೆ ಮಟನ್ ಆಗಲಿ ಮೀನಾಗಲಿ ಮಾಂಸ ಆಗಲಿ ಬಿಸಿ ಬಿಸಿಯಾದ ಮೀನಿನ ಸಾಂಬಾರ್ ರೆಡಿಯಾಗಿದೆ. ನೆಕ್ಸ್ಟ್ ಏನು ಮಾಡ್ತಾರೆ ನೋಡೋಣ ಬನ್ನಿ. ನೆಕ್ಸ್ಟ್ ಏನಂತ ಅಂದರೆ ಮಟನ್ ಸ್ವಲ್ಪ ಒಂದು 1/4 kg ಮಟನಲ್ಲಿ ಸಾಂಬಾರ್ ಮಾಡ್ತಿದ್ದಾರೆ. ಅವರೇಕಾಳು ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು, ಯಾಕಂದರೆ ನಮ್ಮ ಮಾವ ಫಿಶ್ ಸಾಂಬಾರ್ ಊಟ ಮಾಡಲ್ಲ ಅಂದರು, ಅವ್ರಿಗೋಸ್ಕರ ಮಟನ್ ಸಾಂಬಾರ್ ಮಾಡ್ತಿರೋದು. ಇದನ್ನೇನು ಎಡೆಗೇನು ಇಡೋದಿಲ್ಲ, ಇದಕ್ಕೆ ಸ್ವಲ್ಪ ಅವರೇಕಾಳನ್ನು ಜಾಸ್ತಿನೇ ಸೇರಿಸ್ತಿದ್ದಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ತುಂಬಾ ಕ್ವಿಕ್ಕಾಗಿ ಅಡುಗೆ ಕೆಲಸಗಳೆಲ್ಲ ಮುಗಿಸ್ಬಿಡ್ತಾರೆ, ಹಾಗಾಗಿ ಎಲ್ಲನೂ ಮೇಂಟೈನ್ ಮಾಡೋದಕ್ಕೆ ಆಗೋದು ಇಲ್ಲ ಅಂದರೆ ಕಷ್ಟ ಆಗುತ್ತೆ. ನಿಧಾನವಾಗಿ ಮಾಡ್ತಾ ಕೂತ್ಕೊಂಡ್ರೆ ವರ್ಕ್ ಮಾಡೋರ ಕತೆ ಎಲ್ಲ ಹೀಗೇ ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಬೇಕು, ಅದು ಆಟೋಮೆಟಿಕ್ಕಾಗಿ ಬಂದುಬಿಟ್ಟಿರುತ್ತೆ. ಕೆಲಸಗಳು ಮುಗಿಸ್ಬೇಕು, ಹೊರಗಡೆ ಒಳಗಡೆ ಎಲ್ಲ ಮ್ಯಾನೇಜ್ ಮಾಡಬೇಕು ಅಂತ ಅಂದರೆ ತುಂಬ ಲೇಟಾಗಿ ಎದ್ದೇಳೋದು, ಲೇಟಾಗಿ ಕೆಲಸ ಮಾಡ್ಕೊಂಡ ಬಿಡು ಅಂತ, ಈ ಥರ ಆಪ್ಷನ್ನೇ ಇರೋದಿಲ್ಲ ವರ್ಕಿಂಗ್ ವುಮೆನ್ಸ್ಗೆ. ಇನ್ನೂ ಸುಮ್ಮನೆ ಏನೂ ಕೆಲಸ ಮಾಡಿದೆ ಬಿಡು ಆಮೇಲೆ ಮಾಡ್ಕೋಣ ಮನೇಲೇ ಇರ್ತೀವಲ್ಲ, ಈ ಥರ ಇದ್ದಾಗ ಕೆಲಸಗಳು ಲೇಟ್ ಆಗುತ್ತೆ. ಬಟ್ ಇಲ್ಲ, ಇಷ್ಟು ಟೈಮ್ ಇಟ್ಕೊಂಡು ಇಷ್ಟು ಟೈಮಲ್ಲಿ ನನ್ನ ಕೆಲಸಗಳು ಮುಗಿಬೇಕು ಅಂತ ಮುಗಿಸ್ಕೊಂಡ್ರೆ ಬೇಗ ಬೇಗ ಕೆಲಸಗಳಾಗ್ಬಿಡುತ್ತೆ. ಹಾಗೆಯೇ ಇಲ್ಲಿ ಏನಂತ ಅಂದರೆ ನಾವು ಒಂದು ಟೈಮ್ ಇಟ್ಕೊಂಡಿದ್ವಿ, ಒಂದು 10-11 ಗಂಟೆ ಅಷ್ಟರಲ್ಲಿ ಎಡೆ ಮಾಡಿಬಿಡ್ಬೇಕು ಅಂತ ಅಂದ್ಬಿಟ್ಟು, ಹಾಗೆಯೇ ಬೇಗ ಬೇಗ ಕೆಲಸ ಮುಗಿಸೋಣ ಅಂತ ಅಂದ್ಬಿಟ್ಟು ಮುಗಿಸ್ತಿದ್ದಾರೆ. ಇದಕ್ಕೂ ಮಟನ್ ಸಾಂಬಾರ್ಗೆ ಏನೇನು ಮಸಾಲೆ ಬೇಕು, ಕಾಯಿ ಮತ್ತು ಏನು ಮಟನ್ ಸಾಂಬಾರ್ ಮಸಾಲೆ ಏನೇನಿದೆ ಅದನ್ನೆಲ್ಲ ಒಟ್ಟಿಗೆ ರುಬ್ಕೊಂಡಿದ್ರು. ಅದು ಹಾಕೊಂಡಾದ್ಮೇಲೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಲಾಸ್ಟಲ್ಲಿ ಸಾಲ್ಟ್ ಹಾಕಿ ಸಾಂಬಾರ್ ಕೂಡ ಮಟನ್ ಸಾಂಬಾರ್ ಕೂಡ ಕೂಗೋದಕ್ಕೆ ಇಟ್ಟೇ ಬಿಟ್ಟರು. ಇಲ್ಲಿ ನೋಡಿ ನಮ್ಮ ಅತ್ತರ್ವ ಏನು ಮಾಡ್ತಿದ್ದಾನೆ ಅಂತ, ಟೋಪಿ ಹಾಕ್ಕೊಂಡಿದ್ದಾನೆ, ಜಗ್ ತೊಗೊಂಡು ಬಂದು ಸ್ನಾನದ ಮನೆಯಿಂದ ಇವನು ಹಿಂಗೆಲ್ಲ ಇಟ್ಕೊಂಡು ಆಟ ಆಡ್ತಿದ್ದಾನೆ. ಇವನದು ಡ್ರೆಸ್ ಕತೆ ಏನಾಯಿತು ಅಂತ ಅಂದರೆ, ನಾವು ಅವತ್ತು ಅರ್ಜೆಂಟಿಗೆ ಹೊರಡೋ ಅಂಥ ಗಾಬರಿಯಲ್ಲಿ ಅಥರ್ವನಿಗೆ ಹೊಸ ಬಟ್ಟೆ ತೆಗೆದಿಟ್ಕೊಂಡಿದ್ವಲ್ಲ, ನಿಮಗೆ ತೋರಿಸಿದೆ ನಾನು ನಿವ್ಯರ್ ಟೈಮಲ್ಲಿ, 2 ಜೊತೆ ತೊಗೊಂಡು ಬಂದಿದ್ದೆ, ಟೀ ಶರ್ಟು ಮತ್ತು ಇನ್ನೊಂದು ಶರ್ಟು. ಟೀ ಶರ್ಟನ್ನು ಹಾಕಿದ್ದೆ, ಬಟ್ ಶರ್ಟನ್ನು ಸಂಕ್ರಾಂತಿ ಹಬ್ಬಕ್ಕೆ ಹಾಕೋಣ ಅಂತ, ಬಟ್ ಅದನ್ನೇ ನಾನು ಮರ್ತ್ಕೊಂಡು ಹೊರಟೋದೆ. ಆಗ ಅಲ್ಲೇ ಕೆ ಆರ್ ನಗರಲ್ಲಿ ತೊಗೊಂಡಿದ್ದು, ಸ್ವಲ್ಪ ದೊಡ್ಡದೇ ಆಯಿತು ಸೈಜು, ಬೆಳೆಯೋ ಮಕ್ಕಳಲ್ವ ಇರಲಿ ಬಿಡು ಅಂತ ಸುಮ್ಮನಾದೆ. ಯಾಕಂದರೆ ಅಲ್ಲಿ ಅರ್ಜೆಂಟಲ್ಲಿ ಇದ್ವಿ, ಹುಡುಕಿ ಎಲ್ಲ ತೊಗೊಳೋದಕ್ಕೆ ಪೇಷನ್ಸ್ ಇರಲಿಲ್ಲ. ಈಗ ನಾನು ಎಡೆಗೆ ಇಡೋದಕ್ಕೆ ಎಲ್ಲ ರೆಡಿ ಮಾಡ್ತಿದ್ದೀನಿ, ಅತ್ತೆ ಎಲ್ಲ ತೆಗೆದುಕೊಟ್ರು ಈ ಥರ ಇಡು ಅಂತ ಹೇಳಿದ್ರು. ಇಲ್ಲೇನಂತ ಅಂದರೆ ನಾವು 3 ತಟ್ಟೆಗಳನ್ನ ಇಡ್ತಾ ಇದ್ದೀವಿ, ಇಟ್ಬಿಟ್ಟು ಅದಕ್ಕೆ ಪೂರ್ತಿ ಏನೇನು ಬಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನೆಲ್ಲ ಇಡ್ತಾ ಹೋಗಬೇಕು. ಹಾಗೆ ಒಂದು ಚೊಂಬಲ್ಲಿ ನೀರನ್ನು ಇಟ್ಬಿಟ್ಟು ಅದಕ್ಕೆ ಅರಶಿನ ಕುಂಕುಮ ಹೂವನ್ನು ಹಾಕ್ಬಿಟ್ಟು ಅದನ್ನು ಮಧ್ಯ ಇಡಬೇಕು. ಹೀಗೆ ಪ್ರೊಸೀಜರ್ ಈ ಥರ ಇದೆ, ಯಾವ್ಯಾವ ಹಬ್ಬಕ್ಕೆ ಯಾವ್ಯಾವ ಥರ ಮಾಡಬೇಕು ಅಂತ ನಾವು ನೆಕ್ಸ್ಟು ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ ಅಲ್ವಾ, ಅದನ್ನೆಲ್ಲ ತಿಳ್ಕೊಬೇಕು. ನನಗೀಗ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ. ಪಕ್ಷದಲ್ಲಿ ನಾವು ಪಿತೃಪಕ್ಷ ಮಾಡ್ತೀವಲ್ಲ, ಆಗ 5 ತಟ್ಟೆಗಳನ್ನ ಇಟ್ಟು ಮಾಡ್ತೀವಿ. ಈ ಹಬ್ಬಕ್ಕೆ 3 ತಟ್ಟೆಗಳನ್ನ ಇಟ್ಟು ಮಾಡೋವಂಥದ್ದು. ಸೊ ಸೊಸೆಯಾಗಿ ಹೋದ್ಮೇಲೆ ಅಲ್ಲಿ ಸಂಪ್ರದಾಯ ಮತ್ತು ಏನಿರುತ್ತೆ ಅದನ್ನು ನಾವು ನೋಡ್ಕೊಂಡು ಹೋಗಬೇಕಾಗತ್ತೆ. ಸೊ ಅದನ್ನು ಕಲ್ತ್ಕೊತ ಇದ್ದೀನಿ. ಆಲ್ಮೋಸ್ಟ್ ಈಗ 10 ಮದುವೆ ಆಗಿ 3.5 ವರ್ಷ ಆಗಿದೆ, ಇಲ್ಲಿ ಎಲ್ಲ ಹೇಗೆ ಮಾಡ್ತೀವಿ ಅನ್ನೋದು ಕಂಪ್ಲೀಟಾಗಿ ಗೊತ್ತಾಗಿದೆ. ಯಾವುದೂ ಒಂದು ಬ್ರಹ್ಮವಿದ್ಯೆ ಅಲ್ಲ, ನಮಗೆ ಏನೇ ಕೆಲಸ ಮಾಡಬೇಕಾದ್ರೂ ಆಸಕ್ತಿ ಇದ್ದು ಖುಷಿಯಿಂದ ಮಾಡಿದಾಗ ಯಾವುದು ಕಷ್ಟ ಅನಿಸಲ್ಲ, ಅಲ್ಲಿಗೆ ಹೊಂದ್ಕೊಂಡ್ಬಿಡ್ತೀವಿ. ಸೊ ಅಲ್ಲಿ ಇಲ್ಲಿ ಅಂತ ಅಲ್ಲ, ಎಲ್ಲೋಗ್ತೀವಿ ಅಲ್ಲಿ ಅಡ್ಜಸ್ಟ್ ಆಗಿಬಿಡ್ಬೇಕು. ಈವನ್ ಹೇಳಿದ್ದೀನಲ್ಲ ನಮ್ಮ ಅತ್ತೆ ಮಾವ ಕೂಡ, ಅವರು ಹೀಗೆ ಅಡ್ಜಸ್ಟ್ ಆಗ್ತಾರೆ. ಏನೋ ಒಂದು ಬ್ಯಾಡ್ ಟೈಮ್ ಅಂತ ಬಂದಾಗ ಎಲ್ಲರ ಮನೇಲಿ ಏನಿರುತ್ತೆ ಅದಿದ್ದೇ ಇರುತ್ತೆ, ಅದರ್ವೈಸ್ ಏನೂ ತೊಂದರೆ ಇಲ್ಲ. ಎಲ್ಲ ಅವರು ಮಾಡಿಕೊಟ್ಟ ಹಾಗೆ ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. Thank you.
ನೆಕ್ಸ್ಟು ನವೀನ್ ಬಂದರು ಋದುಪ್ ಹಾಕೋಣ ಅಂತ ಅಂದ್ಬಿಟ್ಟು, ಹಾಕೊಳ್ಳೋದಕ್ಕಿಂತ ಮುಂಚೆ ವಿಭೂತಿ ಹಾಕೋಣ ಅಂತ ಅಂದ್ಬಿಟ್ಟು ಹಾಕೊಳ್ತಾ ಇದ್ದಾರೆ. ಸೊ ಪೂಜೆ ಮಾಡೋಕ್ಕಿಂತ ಮುಂಚೆ ವಿಭೂತಿ ಹಾಕೊಬೇಕು ಧೂಪ ಹಾಕೋದಕ್ಕಿಂತ ಮುಂಚೆ ಅಂದ್ಬಿಟ್ಟು. ಧೂಪ ಹಾಕೋದಕ್ಕೆ ಕಂಪ್ಲೀಟಾಗಿ ಎಲ್ಲ ರೆಡಿ ಆಗಿದೆ. ಅಥರ್ವಂಗು ಕೂಡ ವಿಭೂತಿನ ಹಾಕ್ತಿದ್ದಾರೆ ಅತ್ತೆ. ಅವನಂತೂ ಸಿಕ್ಕಾಪಟ್ಟೆ ತರಲೆ, ಒಂದಿನ ಗಂಧದ ಕಡ್ಡಿ ಮುಟ್ಬಿಟ್ಟು ಕೈ ಸುಟ್ಕೊಂಡೇ ಬಿಟ್ಟಿದ್ದ. ಈಗ ಆಗಲಿಂದ ಭಯ ಅವನಿಗೆ, ಗಂಧದ ಕಡ್ಡಿ ಅಂದರೆ ಎದುರ್ಕೊಂತಾನೆ, ಬರ್ತಾನೇ ಇರಲಿಲ್ಲ. ಆಮೇಲೆ ಬಾರೋ ಏನಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಅದನ್ನು ಇದು ಮಾಡ್ಕೊಂಡಾದ್ಮೇಲೆ ಹೋದ. ಹೋಗ್ಬಿಟ್ಟು ಅವನು ಕೂಡ ಧೂಪ ಅಂದರೆ ಪೂಜೆನ ಮಾಡ್ದ. ಸೊ ಫ್ರೆಂಡ್ಸ್, ಹೀಗಾಯಿತು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ. ಈ ಥರ ಮೇನಾಗಿ ಈ ಥರ ಎಡೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇದ್ದಾಗ ಫುಲ್ ಮಡಿಯಿಂದ ಬೆಳಗ್ಗೆಯಿಂದನೇ ವೆರೈಟಿ ವೆರೈಟಿ ಡಿಶಸ್ನ ಮಾಡಿ ಒಂದು ತೃಪ್ತಿ ಆಗಬೇಕು ಮನಸ್ಸಿಗೆ. ನಾವು ಧೂಪ ಹಾಕಿದ್ದು ಈ ಥರ ಪೂಜೆ ಮಾಡುವಂಥದ್ದು ಈ ಸಂಕ್ರಾಂತಿ ಹಬ್ಬ ಇಲ್ಲಿ ಮಾಡಿದ್ದು ನಾವು ಇದೇ ಥರ. ಸೊ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.